ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜುವೆಲ್ಲರ್ಸ್ ಪಿವಿಎಸ್ ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ದಟ್ ಈಸ್ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ ಅಂಡ್ ಅದರ ಜೊತೆಗೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಎಸ್, ಥ್ಯಾಂಕ್ಸ್ ಟು ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ವೀಕ್ಷಕರೇ, ಅಡುಗೆ ಎಂಬುದು ಕೆಲವರಿಗೆ ಹವ್ಯಾಸ ಆಗಿರುತ್ತೆ, ಇನ್ ಕೆಲವರಿಗೆ ಅನುಭವ ಆಗಿರುತ್ತೆ, ಇನ್ ಕೆಲವರಿಗೆ ಡೈಲಿ ಒಂದು ರುಟೀನ್ ಆಗಿರುತ್ತೆ. ಬಟ್ ನಮ್ಮ ಅಡುಗೆ ಮನೆಯಲ್ಲಿ ಎಲ್ಲವೂ ಒಟ್ಟಿಗೆ ಸೇರಿಸಿ ಏನಾದರೂ ಕಲೀಲಿಕ್ಕೆ ಸಿಗುತ್ತೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ಹವ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್, ನಿಮ್ಮ ಹೆಸರು ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ಅಂಡ್ ಏನ್ ಮಾಡ್ಕೊಂಡಿರೋದು ನೀವು? ನಾನು ಗಣಪತಿ ಸ್ಕೂಲಲ್ಲಿ ಹಿಂದಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಆಸ್ ಎ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಈಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆಯಾ? ಮಕ್ಕಳು ಬರ್ತಾ ಇದ್ದಾರೆ ಸ್ಕೂಲಿಗೆಲ್ಲ? 10th ರೆಗ್ಯುಲರ್ ಬರ್ತಾ ಇದ್ದಾರೆ, ಮತ್ತೆ ಅದರ್ಸ್ ಎಲ್ಲ ಆಲ್ಟರ್ನೇಟಿವ್ 6 ಟು 9 ಲೈಕ್ ಆಲ್ಟರ್ನೇಟಿವ್ ಟೈಮ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಎನಿ ಹೌ, ಕಲಿಸುವುದು ಟೀಚಿಂಗ್ ಸಬ್ಜೆಕ್ಟ್ ನಿಮ್ದು ಹಿಂದಿ, ಬಟ್ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಕಲ್ಸ್ಕೊಡ್ಲಿಕ್ಕೆ ಬಂದಿದ್ದೀರಾ. ಸೊ ಏನು ಹೇಳ್ಕೊಡ್ತಾ ಇದ್ದೀರಾ? ನಾನಿವತ್ತು ಮೇಥಿಗೆ ಪರಾಟೆ ಮತ್ತೆ ದಹಿ ತಡ್ಕ ಮಾಡ್ತಾ ಇದ್ದೆ. ಅಂದರೆ ಮೇಥಿ ಪರಾಟದಲ್ಲಿ ಕಾಂಬಿನೇಷನ್ ತಿನ್ನೋದಾದರೆ ದಹಿ ಒಟ್ಟಿಗೆ ತಿಂದರೆ, ಗರಂ ಗರಂ ದಹಿ ಒಟ್ಟಿಗೆ ಈಗ ನಾವು ಪರಾಟ ತಿಂದರೆ ಅದು ಭಾರಿ ಟೇಸ್ಟ್ ಆಗ್ತದೆ. ಸೊ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಹ ತಿನ್ಬೋದು, ಈವನ್ ಈವ್ನಿಂಗ್ ಬ್ರೇಕ್ಫಾಸ್ಟಿಗೆ ಸಹ ನೀವು ತಿನ್ಬೋದು, ಅದು ಡಿಪೆಂಡ್ ನಮ್ಮ ಮೇಲೆ ಇರ್ತದೆ. ಮತ್ತು ಟ್ರಾವೆಲಿಗೆಲ್ಲ ಹೋಗಬೇಕಾದ್ರೆ ಸಹ ನೀವು ಅದನ್ನು ಇಟ್ಕೊಂಡು ಹೋಗ್ಬೋದು, ಬಿಕಾಸ್ ಯು ಕ್ಯಾನ್ ಕೀಪ್ 2-3 ಡೇಸ್ ಅದನ್ನು. ಸೊ ಅದು ಎರಡು ರೆಸಿಪಿ, ಎರಡು ರೆಸಿಪಿ ಅನ್ನು ಸಹ. ಬೇಸಿಕಲಿ ಇದು ನಾರ್ತ್ ಸೈಡ್ ರೆಸಿಪಿ. ಯಾ ಯಾ, ಅದು ನಾರ್ತ್ ಸೈಡ್. ಸೊ ನಾರ್ತ್ ಸೈಡ್ ರೆಸಿಪಿ ಆಗಬೇಕಾದ್ರೆ ನೀವು ಅಲ್ಲಿ ಹೋಗಿ ಬಂದಿದ್ದೀರಾ ಅಥವಾ ಅಲ್ಲೇ ಇರೋದಾ? ಆಕ್ಚುಲಿ ನಂದು ಬಾರ್ನ್ ಅಬೌಟ್ ಮ್ಯಾಂಗ್ಳೂರೇ, ಬಟ್ ನನ್ನ ನೇಟಿವ್ ಪ್ಲೇಸ್ ನಾರ್ತ್ ಇಂಡಿಯನ್. ಐ ಆಮ್ ಫ್ರಮ್ ರಾಜಸ್ಥಾನ್. ರಾಜಸ್ಥಾನಿಂದ? ಓಕೆ. ಸೊ ರಾಜಸ್ಥಾನಿಂದ ಹೇಳುವಂತ ಗೊತ್ತಾಯ್ತು, ಹಾಗಾದ್ರೆ ನಾರ್ತ್ ಇಂದಲೇ ಏನಾದರೂ ಫುಡ್ ಇರಬಹುದು ಅಂತ ಹೇಳಿ. ಬಟ್ ಎನಿ ಹೌ, ಒಂದು ನಾರ್ತ್ ಸ್ಟೈಲ್ ಫುಡ್ ತಿನ್ನುವಂತಹ ಭಾಗ್ಯ ಇವತ್ತು ನಮಗೆ, ಅಂಡ್ ಕಲೀಲಿಕ್ಕೂ ಒಂದು ಭಾಗ್ಯ. ಸೊ ಲೆಟ್ಸ್ ಗೋ ಟು ದ ಕಿಚನ್. ಎಸ್ ಮ್ಯಾಮ್, ಸೊ ನಮ್ಮ ಕಿಚನ್ ಅಲ್ಲಿ ಇದ್ದೇವೆ, ಅಂಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಕಾಣ್ತಾ ಇದೆ, ಮೊಸರು ಅದೆಲ್ಲ ರೆಡಿ ಇಟ್ಕೊಂಡಿದ್ದೀರಾ. ಸೊ ಸ್ಟಾರ್ಟ್ ಮಾಡುವ, ಏನು ಫಸ್ಟ್? ಫಸ್ಟ್ ನಾವು ದಹಿ ತಡ್ಕ ಮಾಡುವ, ಅದು ಮೇಥಿ ಪರಾಟ ಒಟ್ಟಿಗೆ ತಿನ್ನಲಿಕ್ಕೆ. ಸೊ ಫಸ್ಟಿಗೆ ನಾವು ದಹಿ ತಡ್ಕ ಮಾಡುವ. ಸರಿ. ಮಕ್ಕಳಿಗೆ ಬೇಕಾದರೆ ಕೆಲವರು ದಹಿದಲ್ಲಿ ತಿಂತಾರೆ, ಮತ್ತೆ ಕೆಲವರಿಗೆ ಸಾಸ್ ಬೇಕಾದ್ರೆ ಸಾಸ್ ಅಲ್ಲಿ ಸಹ ತಿನ್ಬೋದು, ಅದು ಸಹ ಒಳ್ಳೆ ಆಗ್ತದೆ ಟೇಸ್ಟ್. ನಾರ್ತ್ ಸೈಡ್ ಅಂತ ಹೇಳಿದ ತಕ್ಷಣ ಇದೇ ಜಾಸ್ತಿ, ಲಸ್ಸಿ ಮತ್ತೆ ಬಟರ್ ಮಿಲ್ಕ್ ಹಾಗೆ, ಅಂದ್ರೆ ಅದು ಫುಲ್ ಡೈಜೆಷನ್ ಆಗ್ತದೆ, ಪ್ಲಸ್ ಅದು ಫುಲ್ ಫುಡ್ ಅಂತ ನಮಗೆ ಹಾಗೆ. ಸೊ ಸ್ಟಾರ್ಟ್ ಮಾಡುವ, ಏನು ಫಸ್ಟ್? ಅದು ಒಗ್ಗರಣೆ ಬೇಕು. ಒಗ್ಗರಣೆ ಇಡ್ಲಿಕ್ಕಿದೆಯಾ? ಹೌದು. ಓಕೆ, ಇದು ನನಗೆ ಸ್ವಲ್ಪ 1 teaspoon ಆಯಿಲ್ ಬೇಕು. ಓಕೆ. ಹಾಗೆ ಅದರ ಜೊತೆ ತುಪ್ಪ ಹಾಕೋದು ಒಗ್ಗರಣೆಗೆ, ಎರಡು ಸಹ ಮಿಕ್ಸ್. ನಾರ್ತ್ ಇಂಡಿಯನ್ ಸ್ವಲ್ಪ ಆಯಿಲ್ ಕಡಿಮೆ ಯೂಸ್ ಮಾಡೋದು, ಬಟ್ ತುಪ್ಪ ಯೂಸ್ ತುಂಬ ಮಾಡ್ತಾರೆ. ಸರಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಕಡಿಮೆ ಅಥವಾ ಜಾಸ್ತಿ ಎಷ್ಟು ಹಾಕಿದ್ರು ಇಟ್ ಇಸ್ ಹೆಲ್ದಿ. ಸೊ ಏನು ಪ್ರಾಬ್ಲಮ್ ಏನಿಲ್ಲ ಇದರಲ್ಲಿ. ಬಟ್ ಕಡಿಗೆ ಅಥವಾ ದಹಿಗೆ ನಾವು ಎರಡು ಸಹ ಒಟ್ಟಿಗೆ ಹಾಕಲೇಬೇಕು. ಫೈನ್ ಫೈನ್ ಫೈನ್. ಸೊ ಎಣ್ಣೆ ಆಯಿತು, ಆಮೇಲೆ ತುಪ್ಪ ಹಾಕೋದು ಅದಕ್ಕೆ. ಅದರ ಸೇಮ್ ಎಷ್ಟು ನಾವು ಎಣ್ಣೆ ಹಾಕ್ತೇವಲ್ಲ ಅಷ್ಟೇ ಸ್ಪೂನ್ ನಾವು ತುಪ್ಪ ಹಾಕಬೇಕು. ಓಕೆ. ಎಸ್. ಸ್ವಲ್ಪ ಬಿಸಿ ಆಗಬೇಕು. ಓಕೆ. ಇದು ಬಿಸಿ ಆದಮೇಲೆ ನಾವು ಜೀರಿಗೆಯನ್ನು ಹಾಕಬೇಕು. ಓಕೆ. ಅಂತರ ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್. ಓಕೆ.
ಸೊ ಎಣ್ಣೆ ಮತ್ತು ತುಪ್ಪ ಕಾಯಿದ ನಂತರ ಹೌದು ಓಕೆ ಸೊ ಇದು ಆಕ್ಚುಲಿ ಬ್ರೇಕ್‌ಫಾಸ್ಟ್ ಎನಿ ಟೈಮ್ ಗೆ ಆಗುತ್ತೆ ಇವನ್ ಫಾರ್ ನೀವು ಹೇಳಿದ್ರೆ 2 3 ಡೇಸ್ ಕೂಡ ಇಡಬಹುದು ಓಕೆ ಓಕೆ ಸೊ ಆಕ್ಚುಲಿ ಟ್ರಾವೆಲ್ ಮಾಡುವಾಗಲ್ಲ ಲಾಂಗ್ ಜರ್ನಿ ಹೋದಾಗಲ್ಲ ಬೆಸ್ಟ್ ಹೌದು ಮತ್ತೆ ಈಗ ಲೈಕ್ ಕೆಲವೊಮ್ಮೆ ಪರಾಟಾಸ್ ಈಗ ತಣ್ಣಗಾದ್ರೆ ನಾವು ಪ್ಯಾನ್ ಅಲ್ಲಿ ಜಸ್ಟ್ ಖಾಲಿ ಅದನ್ನು ಹೀಟ್ ಮಾಡಿದ್ರೆ ಅದು ಆಸ್ ಇಟ್ ನಾವು ಬಿಸಿ ಬಿಸಿ ಮಾಡಿದಾಗ ಅದು ಓವನ್ ಅಲ್ಲಿ ಇಟ್ಟು ಮಾಡಬಹುದು ಮಾಡಬಹುದು ಓಕೆ ಸೋ ಅದು ನಮಗೆ ಅದೇ ಟೇಸ್ಟ್ ಬರ್ತದೆ ಜಸ್ಟ್ ನಾವು ಫ್ರೆಶ್ ಮಾಡಿದಾಗ ಫ್ರೆಶ್ ಮಾಡಿದಾಗೆ ಓಕೆ ಸೋ ನನಗೆ ಅನಿಸ್ತದೆ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಓಕೆ ಸೋ ನಾವು ಇದಕ್ಕೆ ಜೀರಿಗೆ ಹಾಕುವ 1 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕುವ ಓಕೆ ಆನಂತರ ಜೀರಿಗೆ ಸ್ವಲ್ಪ ಬ್ರೌನಿಶ್ ಕಲರ್ ಬಂದ ಮೇಲೆ 1 ಟೀಸ್ಪೂನ್ ನಾವು ಇದಕ್ಕೆ ग्रीन चिल्ली हाकुवा ओके चिल्ली अन्नु नावु तुंबा फाइन आगि कट माडिदेवे अंद्रे मक्कळेल्ल तिन्नुवाग कट पीस इद्रे तिन्नोदिल्ल ओके हागे इदु स्वल्प करेक्ट फ्राई आगबेकु अंतर ओंदु स्वल्प 1 टीस्पून अष्टे करी लीव्स हाकु ओके सो इदिष्ट हाकोळ्ळु हौदु इदु सरियागि लाइक स्वल्प कायबेकु ಆನಂತರ ಅದಕ್ಕೆ ನಾವು ಆನಿಯನ್ ಹಾಕ್ತೇವೆ ಓಕೆ ಸೋ ಇದು ಏನಿದೆ ನಾವು ನೀವು ಮಾಡೋ ಪರೋಟದಕ್ಕೆ ನೆಂಚ್ಕೊಳ್ಳಿಕ್ಕೆ ಮಾಡೋದು ನೆಂಚ್ಕೊಳ್ಳಿಕ್ಕೆ ಹೌದು ಈಗ ಕೆಲವರಿಗೆಲ್ಲ ಬಾಜಿ ಎಲ್ಲ ಇಷ್ಟ ಆಗ್ತದೆ ಬಟ್ ಮೇತಿ ಪರಾಟೋಟಿಗೆ ಜಾಸ್ತಿಯಾಗಿ ಕಾಂಬಿನೇಷನ್ ದಹಿ ಇಡು ಬಿಸಿ ಬಿಸಿ ಪರಾಟೋಟಿಗೆ ದಹಿ ಒಟ್ಟಿಗೆ ತಿಂದ್ರೆ ಒಳ್ಳೆಯದು ಓಕೆ ಸೋ ಪ್ಲೇನ್ ದಹಿ ತಿನ್ನಲಿಕ್ಕೆ ತುಂಬಾ ಮಂದಿ ಇಷ್ಟ ಪಡೋದಿಲ್ಲ ಸೋ ಇದು ಒಗ್ಗರಣೆ ಬೋರಿಂಗ್ ಆಗುತ್ತೆ ಮತ್ತೆ ಯಾವಾಗಲೂ ಯೂಶುವಲ್ ಟೇಸ್ಟ್ ಅಲ್ವಾ ಅದು ಕರೆಕ್ಟ್ ಸೋ ಸೊ ನೋಡಿ ಸ್ವಲ್ಪ ನೋಡಿ ಚಿಲ್ಲಿ ಬೆಂದಿದೆ ಈಗ ನೋಡಿ ನಿಮಗೆ ಗೊತ್ತಾಗ್ತದೆ ಫ್ರೈ ಆಗಿದೆ ಸೊ ಇನ್ನು ಅದಕ್ಕೆ ನಾವು ಸ್ವಲ್ಪ ಆನಿಯನ್ ಹಾಕುವ ಸೊ 1 ಆರ್ 2 ಸ್ಪೂನ್ ಅಷ್ಟು ನಾವು ಆನಿಯನ್ ಹಾಕುವ ಇದಕ್ಕೆ ಸರಿ ಸೊ ಎಲ್ಲ ಒಗ್ಗರಣೆ ರೀತಿಯಲ್ಲೇ ಮಾಡ್ಕೊಳ್ಳಿ ಹೌದು ಹೌದು ಓಕೆ ಆನಂತರ ಸ್ವಲ್ಪ ಇದಕ್ಕೆ ಗಾರ್ಲಿಕ್ ಪೇಸ್ಟ್ ಮಾಡಿದ್ದೇನೆ ನಾನು ನೋಡಿ ಈ ರೀತಿಯಲ್ಲಿ ಮಿಕ್ಸಿಯಲ್ಲಿ ನಾವು ಮಾಡೋದಿಲ್ಲ ಈ ರೀತಿಯಲ್ಲಿ ನಾನು ಮಾಡಿದ್ದೇನೆ ಸೋ ನಿಮ್ಮ ಕಡೆ ರಾಜಸ್ಥಾನದಲ್ಲಿ ಎಲ್ಲ ಗುದ್ದಿ ಮಾಡೋದಾ ಮಾಡೋದು ಹೌದು ಓಕೆ ಸೋ ಆಲ್ರೆಡಿ ಸ್ವಲ್ಪ ನಾನು ಗುದ್ದಿದ್ದೇನೆ ಸ್ವಲ್ಪ ಇನ್ನು ಸ್ವಲ್ಪ ಮ್ಯಾಶ್ ಮಾಡುವ ಸೋ ರಾಜಸ್ಥಾನಿ ಫುಡ್ ಅಂತ ಹೇಳಿದ್ರೆ ಯಾವುದು ತುಂಬಾ ಫೇಮಸ್ ಆಗ ದಾಲ್ ಬಾಟಿ ಚೂರ್ಮಾ ಆಕ್ಚುಲಿ ತುಂಬಾ ಅಲ್ಲಿ ಗೆಸ್ಟ್ ಎಲ್ಲ ಬಂದ್ರೆ ಅವರಿಗೆಲ್ಲ ಜಾಸ್ತಿ ಅದನ್ನೆಲ್ಲ ಆಫರ್ ಮಾಡೋದು ನಾವು ಫಸ್ಟ್ ಗೆ ಓಕೆ ಇಲ್ಲಿ ನಮಗೆ ಯಾವಾಗ ಆಫರ್ ಮಾಡ್ತೀರಾ ನೀವು ನೆಕ್ಸ್ಟ್ ಟೈಮ್ ಬೆಟಲ್ ಬರುವಾಗ ಇದು ಒಂದು ಸ್ಪೂನ್ ಹಾಕುವ ಪುನಃ ಒಂದು ಟೀಸ್ಪೂನ್ ಅಷ್ಟು ಸೋ ಇದೆ ಎಲ್ಲ ಒಳ್ಳೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಕರೆಕ್ಟ್ ಇದೀಗ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಇಂಗ್ರೆಡಿಯೆಂಟ್ಸ್ ಗಳು ಒಂದು ಎಕ್ಸಾಸ್ಟ್ ಆಗಿ ರೆಡಿ ಆಗಿದೆ ಹೌದು ಅದಕ್ಕೆ ಈಗ ನಿಮ್ಮ ಅರುಣ್ ಮಸಾಲದು ಚಿಲ್ಲಿ ಪೌಡರ್ ಮತ್ತೆ ಟರ್ಮರಿಕ್ ಪೌಡರ್ ಹಾಕಬೇಕಾಗುತ್ತೆ ಹೌದು ಹಾಕೋದಾ ಹೌದು ಈಗ ಹಾಕಬಹುದು ಸೋ ಅರುಣ ಮಸಾಲ ನೀವು ಹೇಳಿದ್ರಿ ಕುಟ್ಟಿ ಮಾಡ್ತಿರಲ್ವಾ ಅದೇ ರೀತಿ ಇವರು ಕೂಡ ಕುಟ್ಟಿ ಹುಡಿ ಮಾಡಿದಂತ ಹುಡಿ ಇದು ವೆರಿ ಗುಡ್ ಸಾಕಾ ಇಷ್ಟು ಇಲ್ಲ ಸ್ವಲ್ಪ ಎಸ್ ಇನಫ್ ಓಕೆ ಇನ್ನು ಅರಸಿನ ಹುಳಿ ಹಾಕಿ ಹಾಕೋದು ಮತ್ತೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಓಕೆ ಇದು ಫುಲ್ ಮಿಕ್ಸ್ ಆಗಬೇಕು ಇದು ಅರುಣಾದವರ ಅರಸಿನ ಹುಳಿ ಹಾ ಅರಸಿನ ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಆ ಸಾಕು ಯಾಕೆಂದ್ರೆ ಅದು ದಹಿಗೆ ಫುಲ್ ಕಲರ್ ಬರಬೇಕು ಯೆಲ್ಲೋಯಿಶ್ ಸೋ ಅರಸಿನ ಹುಳಿ ನಾವು ಸ್ವಲ್ಪ ಜಾಸ್ತಿ ಹಾಕಿದೀವಿ ಯಾಕೆಂದ್ರೆ ಚಿಲ್ಲಿ ಕಡಿಮೆ ಹಾಕಿದೀವಿ ಯಾಕೆಂದ್ರೆ ಗ್ರೀನ್ ಚಿಲ್ಲಿ ಆಲ್ರೆಡಿ ಉಂಟು ಅದರಿಂದವೇ ಸ್ಪೈಸಿ ಬರ್ತದೆ ನಮಗೆ ಸೊ ನಾರ್ಮಲಿ ನನ್ ಕಾಣತೆ ನಾರ್ತ್ ಎಲ್ಲ ಫುಡ್ ಗಳು ಇದೆ ರೀತಿ ಸ್ವಲ್ಪ ಒಗ್ಗರಣೆ ಬೇಸ್ ಜಾಸ್ತಿ ಇರುತ್ತೆ ಅದಲ್ವಾ ಹೌದು ಆಯಿಲ್ ಅದೆಲ್ಲ ಕರೆಕ್ಟ್ ಎಲ್ಲ ಹಾಗೆ ಮತ್ತೆ ಅಲ್ಲಿ ಲೈಕ್ ಫುಡ್ ಹೇಗೆ ಸೀಸನಬಲ್ ತಿನ್ನೋದು ಅಂದ್ರೆ ಈಗ ವಿಂಟರ್ ಸೀಸನ್ ಇದ್ರೆ ನಿಮಗೆ ಈ ಬಟಾಣಿ ಲೈಕ್ ಮೇತಿ ಅದು ಅಲ್ಲ ಗೊತ್ತಾಯ್ತಾ ಅದೇ ಸಮ್ಮರ್ ಇದ್ರೆ ವಾಟರ್ಮೆಲನ್ ಅಂತದಲ್ಲ ಈಗ ಇರ್ತದೆ ಕುಕುಂಬರ್ ಅಂತದಲ್ಲ ಸೋ ಸೀಸನಬಲ್ ಅಂತಲ್ಲ ಸಿಗುತ್ತೆ ಆ ರೀತಿ ಬಿಕಾಸ್ ಆ ಪ್ಲೇಸಸ್ ಎಲ್ಲ ಜಾಸ್ತಿ ಡೆಸರ್ಟ್ ಪ್ಲೇಸಸ್ ಅಲ್ವಾ ಸೋ ಅಷ್ಟು ಎಲ್ಲ ಸಿಗುವುದಿಲ್ಲ ವೆಜಿಟೇಬಲ್ಸ್ ಎಲ್ಲ ಬೇಕಾದ ಹಾಗೆ ಈಗ ನಿಮಗೆ ಈಗ ಇಲ್ಲಿ ಈಗ ನೀವು ಅಂತ ವಾಟರ್ಮೆಲನ್ ಸಿಗ್ತಿದೆ ಬಟ್ ಅಲ್ಲಿ ಈಗ ನೀವು ಹೋದ್ರೆ ಸಿಗಲ್ಲ ಹಾಗೆ ಕೆಲವು ಪ್ಲೇಸಸ್ ಅಲ್ಲಿ ಸಿಗ್ತದೆ ಸಿಟೀಸ್ ಅಲ್ಲಿ ಎಲ್ಲ ಬಟ್ ಹಳ್ಳಿಗಳಲ್ಲಿ ಎಲ್ಲ ಸಿಗಲ್ಲ ಸೋ ಹಾಗೆ ಸೋ ಇದು ರೆಡಿ ಆಗಿದೆ ನಮ್ಮ ಮಸಾಲ ಇದಕ್ಕೆ ಹಾಕ್ಲಿಕ್ಕೆ ಇರಲ್ಲ ಹಾಗಾದ್ರೆ ಇಲ್ಲಿ ಇಡುವ ಓಕೆ ಓಕೆ ಇದು ಆಫ್ ಮಾಡಿದಾಗ ಗ್ಯಾಸ್ ಇನ್ನು ಆಫ್ ಮಾಡಬಹುದು ಗ್ಯಾಸ್ ಓಕೆ ಈ ರೀತಿ ಫುಲ್ ಮಸಾಲವನ್ನ ಇದಕ್ಕೆ ಹಾಕಿ ಇದನ್ನು ಫುಲ್ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಈಗ ನೋಡಿ ನಮಗೆ ಎಷ್ಟು ಮೊಸರು ಮತ್ತೆ ಎಷ್ಟು ಮಸಾಲ ಬಂದಿದೆ ಅದಕ್ಕೆ ತಕ್ಕಂತೆ ನಾವು ಇಂತ ಹಾಕಬೇಕು ಸಾಲ್ಟ್ ಅನ್ನು ಅದಕ್ಕೆ ಹಾಕಬೇಕು ಓಕೆ ಈ ರೀತಿ ಸೋ ಕಲರ್ ಬಂತು ಎಲ್ಲ ಇಂಗ್ರೆಡಿಯೆಂಟ್ಸ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಯ್ತು ಎಲ್ಲವೂ ಬಂತು ಅಲ್ವಾ ಸೋ ಇದಕ್ಕೆ ಇನ್ನು ನಾವು ಸಾಲ್ಟ್ ಹಾಕಬೇಕು ಸೋ ಸಾಲ್ಟ್ ನೋಡಿ ರುಚಿಗೆ ತಕ್ಕಂತೆ ನಾವು ಹಾಕಬೇಕು ಇಷ್ಟು ಇದಕ್ಕೆ ಇಷ್ಟು ಸಾಕು ಮತ್ತೆ ಮಿಕ್ಸ್ ಮಾಡಿ ಚಂದ ಮಾಡಿ ಇದು ನಿಮಗೆ ರೈಸ್ ಒಟ್ಟಿಗೆ ಸಹ ತಿನ್ನಬಹುದು ಓಕೆ
ರೈಸ್ ಒಟ್ಟಿಗೆ ಸಹ ತಿನ್ನಬಹುದು ಸೋ ಇದಾಯಿತು ಇನ್ನು ಇದನ್ನ ಮೇಲೆ ನಾವು ಸ್ವಲ್ಪ ಮೇತಿ ಪರಾಟ ಮಾಡೋದಲ್ಲ ಸೋ ಅದಕ್ಕೆ ಮೇತಿಯಿಂದ ಸ್ವಲ್ಪ ಗಾರ್ನಿಶ್ ಮಾಡಿದ್ರೆ ಆಯ್ತು ಸೋ ಇದು ನಮ್ಮದು ಅಂತ ಹೇಳ್ತಾರೆ ದಹಿ ತಡಕ ರೆಡಿ ಆಯ್ತು ತಡಕ ಓಕೆ ರೆಡಿ ಆಯ್ತು ಸೋ ವೀಕ್ಷಕರೇ दई तड़क एक्चुअली इदू नेक्स्ट अवर एन रेसिपी मार्तारे मेथी परोटा मार्तारे अदर जो नेंचिकोळ्ळिक्कू आगुत्ते अल्लदिद्रे ऊट जो चेन्नागिरुत्ते सो यूजुअली यारेल्ल मोसरन्न ऊट मार्तीरा अथवा मोसरन्नु कलसिकोंडु ऊट माडोदक्किंत ई रीति मोसरिद्दु तड़क माड्कोंडु तिंद्रे इन्नू स्वल्प चेन्नागिरुत्ते सो याव रीति माड्कोळ्ळोदु नोड्कोंडु बन्नि दहि तड़क तयारिसुव विधान मोदलु स्वल्प सन् प्रीमियम रिफाइंड सन्फ्लवर् आयिल् हागू तुप्पवन्नु बिसि माडिकोंडु ಜೀರಿಗೆ ಹಸಿಮೆಣಸು ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಕಂದು ಬಣ್ಣ ಬರುವವರೆಗೂ ಹುರಿದು ಹೆಚ್ಚಿದ ಈರುಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ ಆನಂತರ ಅರುಣ ಮೆಣಸಿನ ಪುಡಿ ಅರಶಿನ ಪುಡಿ ಹಾಕಿ ಹುರಿದು ಮೊಸರಿಗೆ ಹಾಕಿ ಕಲಸಿ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸಿ ಈಗ ರಾಜಸ್ಥಾನಿ ಸ್ಪೆಷಲ್ ಖಾದ್ಯ ದಹಿ ತಡ್ಕ ರೆಡಿ ಎಸ್ ವೀಕ್ಷಕರೇ ಮೊಸರಿನ ತಡಕ ದಟ್ ಇಸ್ ದಹಿ ತಡಕ ರೆಡಿ ಆಗಿದೆ ಬಟ್ ಈಗ ನೆಕ್ಸ್ಟ್ ಮಾಡುವಂತಹ ರೆಸಿಪಿ ಅದು ಮೇತಿದ್ದು ಪರೋಟ ಸೊ ಈಗ ತಾನೇ ಮಾಡಿದಂತಹ ರೆಸಿಪಿಗೆ ಕಾಂಬಿನೇಷನ್ ಆಗಿರುತ್ತೆ ಬಟ್ ಅದು ಮಾಡಬೇಕಾದ್ರೆ ನಾವೊಂದು ಸಣ್ಣ ಪುಟಾಣಿ ಬ್ರೇಕ್ ತಗೊಳ್ಬೇಕಾಗುತ್ತೆ ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲೋರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್ ಟ್ರೈಡ್ ಟೇಸ್ಟೆಡ್ ಇಂಟ್ರೆಸ್ಟೆಡ್ ಅರುಣ ಮಸಾಲೆಗಳು ಪೋಸ್ಟ್ ಮ್ಯಾನ್ ತೂರ್ ದಾಲ್ ಹಾನ್ಬಾಲ್ ಚಿಕ್ಕೀಸ್ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅದರ ಜೊತೆಗೆ ನಿಮ್ಗೆ ಗೊತ್ತೇ ಇದೆ ಎಲ್ಲ ರೀತಿಯ ಚಹಾಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಟೀ ದಟ್ ಈಸ್ ಕಾಮತ್ ಟೀ ಮತ್ತು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಎಸ್ ಆಗಲೇ ಹೇಳಿದೆ ನಾನು ದಹಿ ತಡಕ ಮೊಸರಿದ್ದು ಒಂದು ತಡಕ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ ಸೊ ಅದಕ್ಕೆ ಮೇನ್ ಫುಡ್ ಆಗಿ ದಟ್ ಈಸ್ ಮೇತಿ ಪರೋಟ ಮಾಡ್ತಾ ಇದ್ದಾರೆ ಸೊ ಕೇಳುವ ಅವ್ರ ಜೊತೆ ಯಾವ ರೀತಿ ಅಂತ ಹೇಳಿ ಓಕೆ ಮ್ಯಾಮ್ ಸೊ ಮೇತಿ ಪರೋಟ ಅಂತ ಹೇಳಿದಿರಾ ಸೊ ಮೇತಿ ಇಸ್ ಅ ವೆರಿ ವಿಟಮಿನ್ ಕಂಟೆಂಟ್ ಸೊಪ್ಪು ಅಲ್ವಾ ಹೌದು ಕರೆಕ್ಟ್ ಅದು ಶುಗರ್ಗೆ ತುಂಬಾ ಶುಗರ್ ಪೇಷಂಟ್ಗೆ ತುಂಬಾ ಯೂಸ್ಫುಲ್ ಶುಗರ್ ಕಡಿಮೆ ಆಗ್ತದೆ ಪ್ಲಸ್ ಲೈಕ್ ಮಕ್ಕಳಿಗೆ ಹೀಗೆಲ್ಲ ತಿನ್ನಲಿಕ್ಕೆ ಮೇತಿದು ಬಾಜಿ ಎಲ್ಲ ಕೊಟ್ಟರೆ ತಿನ್ನೋದಿಲ್ಲ ಬಟ್ ಈ ಪರಾಟದಲ್ಲಿ ಮಾಡಿ ಕೊಟ್ಟರೆ ತಿಂತಾರೆ ಓಕೆ ಹಾಗಾದ್ರೆ ಸ್ಟಾರ್ಟ್ ಮಾಡೋ ಮೇಡಮ್ ಏನು ಫಸ್ಟ್ ಸೊ ಫಸ್ಟಿಗೆ ನಾವು ಗೋಧಿ ಹಿಟ್ಟನ್ನು ತೆಗಿಬೇಕು ಓಕೆ ಸೊ ನನಗೆ ಅನಿಸುತ್ತೆ ನಮ್ಮ ಸನ್ ಪ್ರೀಮಿಯಂ ಗೋಧಿ ಹಿಟ್ಟೇ ಯೂಸ್ ಆಗಿದೆ ಹೌದು ಅದೇ ಸನ್ ಪ್ರೀಮಿಯಂ ನಾನು ಗೋಧಿ ಹಿಟ್ಟು ತೆಕ್ಕೊಂಡಿದ್ದೇನೆ ಸೊ ಈ ಗೋಧಿ ಹಿಟ್ಟಿಗೆ ಈಗ ನಾವು ಎಲ್ಲವನ್ನು ಮಿಕ್ಸ್ ಮಾಡುವ ಒಂದೊಂದು ಸ್ವಲ್ಪ ನೋಡಿ ಫಸ್ಟಿಗೆ ನಾವು ಇದಕ್ಕೆ ಮೇತಿ ಸೊಪ್ಪನ್ನು ಹಾಕುವ ಓಕೆ ಇದು ನಾನು ತೊಳೆದು ಫಸ್ಟಿಗೆ ಫೈನ್ ಚಾಪ್ ಮಾಡಿ ಇಟ್ಟಿದ್ದೇನೆ ಫೈನ್ ಓಕೆ ಓಕೆ ಸೊ ಇದನ್ನು ಇಷ್ಟೊಂದು ಹಾಕುವ ಸೊಪ್ಪು ಹಾಕಿದ ಮೇಲೆ ನೋಡಿ ಇದು ಗಾರ್ಲಿಕ್ ಪೇಸ್ಟ್ ಇದನ್ನು ಹಾಕಬೇಕು ಗಾರ್ಲಿಕ್ ಪೇಸ್ಟ್ ಗಾರ್ಲಿಕ್ ಮತ್ತು ಜಿಂಜರ್ ಇಲ್ಲ ಜಿಂಜರ್ ಇಲ್ಲ ಖಾಲಿ ಗಾರ್ಲಿಕ್ ಪೇಸ್ಟ್ ಮಾತ್ರ ಯೂಸ್ ಮಾಡೋದು ಸೊ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕೋದು ಅಂದ್ರ ಸ್ವಲ್ಪ ಚಿಲ್ಲಿ ಗ್ರೀನ್ ಚಿಲ್ಲಿ ಓಕೆ ಅದನ್ನ ಸ್ವಲ್ಪ ಫೈನ್ ಆಗಿ ಸ್ವಲ್ಪ ಕಟ್ ಮಾಡಿದೀವಿ ಜೀರಿಗೆ ಓಕೆ ಓಕೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಅಜ್ವೈನ್ ಅಜ್ವೈನ್ ಓಕೆ ಓಂ ಕಾಳು ಹಾಕಬೇಕು ಸ್ವಲ್ಪ ಓಕೆ ಆನಂತರ ಸ್ವಲ್ಪ ವೈಟ್ ಎಳ್ಳು ಹಾಕಿ ಆಯ್ತಾ ಬಿಳಿ ಎಳ್ಳು ಓಕೆ ಓಕೆ ಸಿಗ್ತದೆ ಯಾವುದಿದ ಶಾಪಲ್ಲಿ ಸೊ ಸ್ವಲ್ಪ ವೈಟ್ ಎಳ್ಳು ಹಾಕಬೇಕು ಓಕೆ ಆನಂತರ ನಮ್ಮ ಅರುಣ್ ಮಸಾಲಾಗಳಾದ ಸ್ವಲ್ಪ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಹಾಕಬೇಕು ಹೌದು ಸೊ ಅರುಣಾದವರ ಚಿಲ್ಲಿ ಪೌಡರ್ ಹೌದು ಸ್ವಲ್ಪ ಅರಸಿನ ಹುಡಿ ಹಳದಿ ಪೌಡರ್ ಅರಸಿನ ಹುಡಿ ಅಲ್ವಾ ಹೌದು ಸೊ ಇದು ಸರಿಸುಮಾರು 40 ವರ್ಷಗಳಿಂದ ಸೊ ಕೋಡ್ ಏನಿದೆ ಅದನ್ನೇ ಕುಟ್ಟಿ ಹುಡಿ ಮಾಡೋದು ಇದರಲ್ಲಿ ಕಲರ್ ಇಲ್ಲ ಯಾವುದೇ ಪ್ರಿಸರ್ವೇಟಿವ್ ಇರಲ್ಲ ಹೌದಾ ಓಕೆ ನೆಕ್ಸ್ಟ್ ಇನ್ನು ಯಾವುದಾದ್ರು ಬೇಕಾ ನೋ ನಮ್ಮದು ಪ್ರೀಮಿಯಂ ರಿಫೈನ್ಡ್ ಆಯಿಲ್ ಸಾ ಸ್ವಲ್ಪ 2 ಟೀಸ್ಪೂನ್ ಅಷ್ಟು ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೌ ಸಾಕು ಅಂದ್ರೆ 2 ಸ್ಪೂನ್ ಅದಕ್ಕೆ ಆಯಿಲ್ ಹಾಕಿದ ಮೇಲೆ ತುಪ್ಪ ಓಕೆ ಇದನ್ನೆಲ್ಲ ಹಾಕಿ ಇದಕ್ಕೆ ತಕ್ಕಂತೆ ಎಷ್ಟು ಬೇಕು ನಮಗೆ ಅಷ್ಟು ಉಪ್ಪು ಓಕೆ ಓಕೆ ಅಂತರ ನೀರು ಹಾಕಿ ನೀರು ಹಾಕಬೇಕಾ ಬ್ಯಾಟರ್ ಮಾಡಬೇಕು ಸೊ ಯೂಶುವಲಿ ನಾವು ಚಪಾತಿ ಯಾವ ರೀತಿ ಮಾಡ್ಕೊಳ್ತೇವೆ ಅದೇ ರೀತಿ ಹೌದು ಅದೇ ರೀತಿ ಮಾಡಬೇಕು ಸೊ ಇದನ್ನ ಫಸ್ಟ್ ಗೆ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡುವ ಓಕೆ ನೀರು ಹಾಕೋದಾ ಸ್ವಲ್ಪ ನೀರು ಹಾಕಿ ಸಾಕು
ಸ್ವಲ್ಪ ಸ್ವಲ್ಪ ಹಾಕುವ ಅಂದ್ರೆ ಸೊ ಅಂದ್ರೆ ಪರೋಟದ ಕನ್ಸಿಸ್ಟೆನ್ಸಿ ಬೇರೆನೇ ಇರುತ್ತೆ ಅಲ್ವಾ ಹೌದು ಸೊ ತುಂಬಾ ತೆಳ್ಳಗೆ ಆಗಬೇಕು ಅದೆ ಕೆಲವರೆಲ್ಲ ಬೆಳ್ಳುಳ್ಳಿ ಎಲ್ಲ ತಿನ್ನೋದಿಲ್ಲ ಸೊ ಬೇಕಾದ್ರೆ ಅದನ್ನು ಹಾಕದಿದ್ರೆ ಸಾಕ್ತದೆ ಅದೆ ಟೇಸ್ಟ್ ಬರ್ತದೆ ನೋ ಪ್ರಾಬ್ಲಮ್ ಓಕೆ ಸ್ವಲ್ಪ ನೀರು ಹಾಕಿ ಸಾಕು ಸರ್ ಸೊ ಈಗ ನಮ್ಮ ಡೋ ರೆಡಿ ಆಗಿದೆ ಇದು ಸ್ವಲ್ಪ ಓಕೆ ಇದನ್ನ ಒಂದು 5 ಮಿನಿಟ್ಸ್ ಇಡಬೇಕಾಗ್ತದೆ ಓಕೆ ಸೊ ಅದನ್ನ ರೆಸ್ಟಿಂಗ್ ಗೆ ಇಡಬೇಕಾಗುತ್ತೆ ಆಗ ಪರಾಟ ಇನ್ನು ಸಾಫ್ಟ್ ಆಗಿ ಒಳ್ಳೆ ಟೇಸ್ಟ್ ಆಗ್ತದೆ ಅಂದ್ರೆ ಅದು ಬೆಳ್ಳುಳ್ಳಿ ಅದರದಲ್ಲ ಟೇಸ್ಟ್ ಅದರೊಳಗೆ ಹೋಗಬೇಕಲ್ಲ ಸೊ ಇದನ್ನ 5 ಮಿನಿಟ್ಸ್ ಇಡ್ತೀವಿ ಹೀಗೆ ಸೊ ಇದು ನಮ್ಮದು ಡೋ ರೆಡಿ ಆಗಿದೆ ನೆಕ್ಸ್ಟ್ ಸ್ಟೆಪ್ ನಮ್ಮದು ಪರಾಟ ಮಾಡೋದು ಓಕೆ ಸೊ ಪರಾಟ ಮಾಡೋ ಮೊದಲು ನಾವು ತವವನ್ನು ಇಡುವ ಮೇಲೆ ಅಂದ್ರೆ ಅದು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗಲಿ ಹೌದು ಆನಂತರ ನಾವು ಇದು ರೋಲ್ ಮಾಡುವ ನಮಗೆ ಎಷ್ಟು ಬೇಕು ಓಕೆ ಅಷ್ಟು ಈ ರೀತಿಯಲ್ಲಿ ನಾವು ಇದನ್ನು ರೌಂಡ್ ಮಾಡಬೇಕು ಹಾಗೆ ಇದು ನಮ್ಮದು ರೆಡಿ ಆಯ್ತು ಸೋ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ನೋಡಿ ಈ ರೀತಿಯಲ್ಲಿ ಅಂಟಿಸಿ ಆನಂತರ ಈ ಸ್ವಲ್ಪ ಎಳ್ಳು ಗಂಟಿಸಿ ಓಕೆ ಆನಂತರ ಲಟ್ಟಿಸೋದು ಆಯ್ತಾ ಸರಿ ಸೋ ನೋಡಿ ಇದು ನಮ್ಮದು ಈ ರೀತಿ ಪರಾಟ ನಾವು ರೆಡಿ ಮಾಡಿದ್ದೇವೆ ಓಕೆ ಈಗ ನಮ್ಮದು ಬಿಸಿ ಕಾವಲಿ ಆಗಿದೆ ಅಂತ ನೋಡುವ ಇದಕ್ಕೆ ನಮಗೆ ಸ್ವಲ್ಪ ನಿಮ್ಮದು ಆಯಿಲ್ ಮತ್ತೆ ತುಪ್ಪ ಎರಡು ಸಹ ಬೇಕು ಸರಿ ಆಯಿಲ್ ಹಾಕ್ತೇನೆ ಸ್ವಲ್ಪ ನಾವು ಫುಲ್ ಸ್ಪ್ರೆಡ್ ಮಾಡುವ ಕಾವಲಿಗೆ ಹಾಗೇನೇ ಸ್ವಲ್ಪ ತುಪ್ಪ ತುಪ್ಪ ಓಕೆ ಸ್ವಲ್ಪ ಬಿಸಿ ಆಗಲಿ ಇನ್ನೂ ಆಗಲಿಲ್ಲ ಸೊ ಇದು ಈಗ ನೋಡಿ ತವ ಬಿಸಿ ಆಗಿದೆ ಸೊ ಈ ಪರಾಟವನ್ನು ತೆಗೆದು ನಾವು ಇದಕ್ಕೆ ಸೊ ಒನ್ ಸೈಡ್ ಸ್ವಲ್ಪ ಲೈಟ್ ಇದು ಫ್ರೈ ಆದರೆ ನಾವು ನೆಕ್ಸ್ಟ್ ಇದು ಮಾಡೋಣ ಸೊ ಅಷ್ಟರಲ್ಲಿ ನಾನು ಸೆಕೆಂಡ್ ಒನ್ ಪರಾಟ ಮಾಡ್ತೇನೆ ಓಕೆ ಸೊ ಇದು ಬಿಳಿ ಎಳ್ಳು ಏನಿದ್ರಲ್ಲಿ ಇರುತ್ತೆ ಅದು ಸ್ವಲ್ಪ ಒಳ್ಳೆ ಲುಕ್ ಕೊಡುತ್ತೆ ಅಂದ್ರೆ ಆಕ್ಚುಲಿ ಅದು ಲುಕ್ ಸಾ ಪ್ಲಸ್ ಅಂದ್ರೆ ಇದು ವಿಂಟರ್ ಸೀಸನ್ ಅಲ್ಲಿ ತಿನ್ನೋದು ಇದು ಸ್ವಲ್ಪ ಹೀಟ್ ಬಾಡಿಗೆ ಕೊಡ್ತದಲ್ಲ ಓಕೆ ಓಕೆ ಸೋ ಆ ರೀತಿಯಲ್ಲಿ ನಾವು ಅದನ್ನು ನಾರ್ತ್ ಇಂಡಿಯಾದಲ್ಲಿ ಆಕ್ಚುಲಿ ಅದಕ್ಕೆ ಯೂಸ್ ಮಾಡೋದು ಅಂದ್ರೆ ಸ್ವಲ್ಪ ಬಾಡಿಗೆ ಹೀಟ್ ಬರಲಿ ಅಂತ ಬಟ್ ಹೀಗೆ ಸಾ ಅದು ಆಕ್ಚುಲಿ ಗುಡ್ ಫಾರ್ ಹೆಲ್ತ್ ಅಲ್ಲ ಹಾ ಹಾ ಮಗ ಚುದ ಹಾ ಹೌದು ಇದು ರೆಡಿ ಆಯ್ತು ಇದರಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ನಾವು ಪ್ರೆಸ್ ಮಾಡ್ಬೋದು ಅದು ಫುಲ್ ಬ್ರೌನಿಶ್ ಸ್ವಲ್ಪ ಆಗಬೇಕು ಸ್ವಲ್ಪ ರೆಡ್ಡಿಶ್ ಸ್ವಲ್ಪ ಬ್ರೌನಿಶ್ ಎರಡು ಸೈಡಿಂದ ಆಗ ನಮಗೆ ಗೊತ್ತಾಗ್ತದೆ ಅದು ಕರೆಕ್ಟ್ ಪ್ರಿಪೇರ್ ಆಗಿದೆ ಅಂತ ಓಕೆ ಓಕೆ ಎರಡು ಕಡೆಯಲ್ಲಿ ಸಹ ಸ್ವಲ್ಪ ನಾವು ತುಪ್ಪ ಅಥವಾ ಎಣ್ಣೆ ಯಾವುದು ಸಹ ಆಗ್ತದೆ ಈ ರೀತಿ ಇದು ನಮ್ಮದು ಪರಾಟ ರೆಡಿ ಆಗಿದೆ ಓಕೆ ಸೊ ಇದು ಟಿಫಿನಿಗೆ ಸಹ ಕೊಂಡು ಹೋಗ್ಬೋದು ಈಗ ಬೆಳಿಗ್ಗೆ ಮಾಡಿ ಸೊ ಇದನ್ನೇ ನೀವು ಹೇಳೋದು ಇದು ಎಷ್ಟು ಒಂದು ಎರಡು ಮೂರು ದಿವಸ ಇಲ್ಲ ಲಾಂಗ್ ಜರ್ನಿ ಎಲ್ಲ ಈಗ ಹೋಗ್ತೇವೆ ಟ್ರಾವೆಲ್ ಅಲ್ಲಿ ನಮಗೆ ಏನು ಸಿಗುವುದಿಲ್ಲ ಕೆಲವರು ವೆಜಿಟೇರಿಯನ್ ಇರ್ತಾರೆ ಹಾಗೆಲ್ಲ ಇರುವಾಗ ಇದೆಲ್ಲ ಕೊಂಡು ಹೋಗ್ಬೋದು ಸೊ ಇದು ನೋಡಿ ಒಂದು ಪರಾಟ ನಂದು ರೆಡಿ ಆಗಿದೆ ನೆಕ್ಸ್ಟ್ ಹಾಕುವ ಸೊ ಆಕ್ಚುಲಿ ನಾವು ರೆಸ್ಟೋರೆಂಟ್ಗೆಲ್ಲ ಹೋದಾಗ ನಾರ್ತ್ ಇಂಡಿಯನ್ ಥಾಲಿ ಎಲ್ಲ ತಗೊಂಡಾಗ ಫಸ್ಟ್ ಆಗಿ ಕೊಡ್ತಾರೆ ಅದು ಅಲ್ವಾ ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೆಲವರಿಗೆ ಗೊತ್ತಿರಲ್ಲ ಇರೋದಿಲ್ಲ ಅದೇ ಈ ರೀತಿಯಲ್ಲಿ ಈಸಿ ಆ್ಯಕ್ಚುಲಿ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿದ್ದರೆ ಈಸಿಲಿ ನಾವು ಮಾಡ್ಬೋದು ಕರೆಕ್ಟ್ ಕರೆಕ್ಟ್ ಪರೋಟಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಹೌದು ಸೇಮ್ ಇದೆ ಮೆಂತಿ ಯೂಸ್ ಮಾಡಿ ಸೇಮ್ ನೀವು ಕ್ಯಾರೆಟ್ ಸಹ ಹಾಕ್ಬೋದು ಮತ್ತೆ ಬಟಾಣಿದು ಸಹ ಮಾಡ್ಬೋದು ಇಂಗ್ರೀಡಿಯೆಂಟ್ಸ್ ಸೇಮ್ ಇರ್ತದೆ ಖಾಲಿ ಅದೇ ಫ್ಲೇವರ್ ಅಲ್ಲಿ ಆದ್ರೆ ಇದು ಮೇತಿ ಆದ್ರೆ ಚೇಂಜ್ ಮಾಡಿದ್ರೆ ಆಯ್ತು ಸೊ ನೋಡಿ ಇದು ನಮ್ಮ ಮಾಡ್ಕೊಳ್ಳೋಣ
ಕೊಟ್ಟಿದ್ದೀವಿ ನಿಮ್ಮ ಬ್ರೇಕ್ಫಾಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೇತಿ ಸೊಪ್ಪಿನ ಪರೋಟ, ಓಕೆ ಸೂಪರ್. ವೀಕ್ಷಕರೇ, ಆಗ್ತಾನೆ ಮಾಡಿದಂತಹ ದಹಿ ತಡ್ಕ ಇದೆ ಆ್ಯಂಡ್ ಮೇತಿ ಸೊಪ್ಪಿನ ಪರೋಟ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಒಂದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಇರುವಂತಹ ಒಂದು ಬ್ರೇಕ್ಫಾಸ್ಟ್ ಎನಿ ಟೈಮಿಗೂ ಆಗುತ್ತೆ. ಬಟ್ ಮೇತಿ ಪರೋಟ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಮೇತಿ ಪರೋಟ ತಯಾರಿಸೋ ವಿಧಾನ, ಮೊದಲು ಗೋಧಿ ಹಿಟ್ಟಿಗೆ ಸ್ವಲ್ಪ ಮೆಂತೆ ಸೊಪ್ಪನ್ನು ಉದುರಿಸಿ ಜಜ್ಜಿದ ಬೆಳ್ಳುಳ್ಳಿ ಅಥವಾ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು, ಜೀರಿಗೆ, ಓಂಕಾಳು, ಬಿಳಿ ಎಳ್ಳು, ಅರುಣ ಮೆಣಸಿನ ಪುಡಿ, ಅರಶಿನ ಪುಡಿ, ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸ್ವಲ್ಪ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆರೆಸಿ. ಆನಂತರ ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳಿ. 10 ನಿಮಿಷ ನೆನೆಯಲು ಇಡಿ. ಬಳಿಕ ಅಂಟನ್ನು ಗೋಧಿ ಹಿಟ್ಟಿನ ಮೇಲೆ ಹೊರಳಿಸಿ ಬಿಳಿ ಎಳ್ಳಿನ ಮೇಲೆ ಮತ್ತೊಮ್ಮೆ ಹೊರಳಿಸಿ ಲಟ್ಟಿಸಿಕೊಳ್ಳಿ. ಆ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಪರಾಠವನ್ನು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮೇತಿ ಪರಾಠ ದಹಿ ತಡಕದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಸೊ ನೀವು ಮಾಡಿಕೊಟ್ಟಂತಹ ನಾರ್ತ್ ಇಂಡಿಯನ್ ಸ್ಟೈಲ್ನ ಒಂದು ಫುಡ್, ದಟ್ ಈಸ್ ಮೇತಿ ಸೊಪ್ಪಿನ ಪರೋಟ ಮತ್ತು ದಹಿ ತಡಕ ರೆಡಿ ಇದೆ. ಸೊ ನಾನಂತೂ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು ವಿತ್ ದಹಿ ಪರೋಟ. ಯಾವಾಗಲೂ ದಹಿ ಜೊತೆ ತಿಂದೇ ಇಲ್ಲ. ಸೊ ನೋಡುವ ಅಲ್ವಾ ಟೇಸ್ಟ್, ತಗೊಳ್ಳಿ ನೀವು ಕೂಡ. ಸೊ ನೋಡ್ಲಿಕ್ಕೆ ನಮ್ಮೂರಿನ ಕಾಯಿ ಹೋಳಿಗೆ ತರ ಕಾಣುತ್ತೆ ಅಲ್ವಾ. ಬಟ್ ಸೊ ಎಲ್ಲ ಮೇತಿ ಸೊಪ್ಪು ಎಲ್ಲವೂ ಕರೆಕ್ಟ್ ಆಗಿ ಬ್ಲೆಂಡಿಂಗ್ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ವೆರಿ ನೈಸ್. ಸೊ ಇದರ ಒಂದು ಟೇಸ್ಟಲ್ಲಿ ಆ ದಹಿನ ಹುಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಪ್ಲಸ್ ನಾರ್ಮಲ್ ಮೊಸರು ಆಗಿರೋದ್ರಿಂದ ಆ ದಹಿ ಜೊತೆ ಇರುವಂತಹ ಎಲ್ಲ ಮಸಾಲೆಗಳು, ಖಾರ, ಉಪ್ಪು, ಹುಳಿ, ಅದರ ಎಲ್ಲ ಮಿಕ್ಸಿಂಗ್ ಚೆನ್ನಾಗಿದೆ. ಆ್ಯಂಡ್ ಇದು ಏನೋ ಒಂದು ನಾವು ಸಾಸ್ ಜೊತೆ ತಿಂದರೆ ಬೇರೆಯೇ ಒಂದು ಟೇಸ್ಟ್ ಇರ್ಬೋದು. ಆ್ಯಂಡ್ ಇದರ ಜೊತೆ ತಿಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಇದು ಮೊಸರು ಹಾಳಾಗೋದಿಲ್ವಾ ಒಂದು 2-3 ದಿವಸ ಕೊಂಡೋದ್ರೆ? ಇಲ್ಲ, ನಾವು ಅಂದರೆ ಅದಕ್ಕೆ ನಾವು ಮುಚ್ಚಳ ಇದು ಎಂತ ಹೇಳ್ತಾರೆ ಬಾಟಲಿಸ್ ಮುಚ್ಚಳ ಆಗೋದಿಲ್ಲ. ಒಂದು ಜಸ್ಟ್ ಕಾಟನ್ ಬಟ್ಟೆ ಹಾಕಿ ಅದಕ್ಕೆ ಒಂದು ಥ್ರೆಡ್ಡಿಂದ ನಾವು ಕಟ್ಟಿರ್ತೀವಿ. ಆ್ಯಸ್ ಇಟ್ ನಾವು ಟ್ರೈನಲ್ಲಿದ್ದರೆ ಅದು ಸೈಡ್ ನಮ್ಮ ಬಾಸ್ಕೆಟ್ ಇರ್ತದೆ, ಬಾಸ್ಕೆಟ್ ಅಲ್ಲಿ ಹಾಕಿರ್ತೀವಿ. ಹಾ ಹಾ, ವೆರಿ ನೈಸ್. ಬಟ್ ಟೇಸ್ಟ್ ಎರಡು ಕೂಡ ಒಳ್ಳೆ ಕಾಂಬಿನೇಷನ್ ಇದು, ಅದರದ್ದು ಕೂಡ ಕಾಂಬಿನೇಷನ್ ಇದು. ಊಟದ ಜೊತೆ ಇನ್ನೂ ಚೆನ್ನಾಗಿರಬಹುದು. ರೈಸ್ ವೈಟ್ ರೈಸ್ ಒಟ್ಟಿಗೆ ತಿಂದ್ರೆ ಇನ್ನೂ ಓಕೆ. ಆ್ಯಂಡ್ ಪರೋಟ ಜೊತೆನೂ ತುಂಬಾನೇ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡಿಗೆ ಮನೆಯಲ್ಲಿ? ಒಳ್ಳೆದಾಯ್ತು, ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯನ್ಸ್. ಬಟ್ ತುಂಬಾ ಖುಷಿ ಆಯ್ತು, ಬರುವಾಗ ಸ್ವಲ್ಪ ಹೆದರಿಕಿತ್ತು ಹೇಗಿರ್ತದೆ ಅಂತ, ಬಟ್ ತುಂಬಾ ಹ್ಯಾಪಿ, ಖುಷಿ ಆಯ್ತಲ್ವಾ. ಸೊ ಎಸ್ ಮ್ಯಾಮ್, ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ನಾವು ಯೂಸ್ ಮಾಡುವಂಥ ವಿಟಮಿನ್ ಭರಿತವಾದಂಥ ಎಣ್ಣೆ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ನೀವು ಹೇಳಿದ್ರೆ ಅಡುಗೆಯಲ್ಲಿ ನಿಮಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀರ ಅಂತೇಳಿ, ಸೊ ಹೆಲ್ದಿ ಆಯಿಲನ್ನೇ ಯೂಸ್ ಮಾಡಿ. ಆ್ಯಂಡ್ ನಮ್ಮ ಇವತ್ತಿನ ಪರೋಟ ಕೂಡ ಚೆನ್ನಾಗಾಗಿದೆ. ಸೊ ದಟ್ ಈಸ್ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ. ಸೊ ಅವರ ಕಡೆಯಿಂದ ಇನ್ನೊಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ. ಆ್ಯಂಡ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್. ಯಾವಾಗ ಅದು ತಿಂದು ತಿಂದು ಬೋರ್ ಅಂತ ಅನಿಸುತ್ತೆ, ಊಟ ಮಾಡಿ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಎರಡು ವಿಭಿನ್ನವಾದ ರೆಸಿಪೀಸ್ಗಳು, ಅದು ಕೂಡ ಉತ್ತರ ಭಾರತದ ಎರಡು ರೆಸಿಪೀಸ್ಗಳನ್ನು ಹೇಳ್ಕೊಟ್ರು. ಸೊ ಯಾವುದೇ ಪ್ರದೇಶ ಆಗಿರಲಿ, ಯಾವುದೇ ಜಾಗ ಆಗಿರಲಿ, ಅಲ್ಲಲ್ಲಿನ ರುಚಿಗೆ ತಕ್ಕಂತೆ ಅಲ್ಲಲ್ಲಿನ ಆಹಾರ ಪದ್ಧತಿ ಇರುತ್ತೆ, ಟೇಸ್ಟ್ ಇರುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಭಿನ್ನವಾದಂತಹ ಅಡುಗೆಗಳ ರೆಸಿಪಿ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜುವೆಲ್ಲರ್ಸ್ ಪಿವಿಎಸ್ ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.